శుక్లాం వరదరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. మాతృభ్యో నమః, పితృభ్యో నమః, ఆచార్యభ్యో నమః, కులదేవతాభ్యో నమః, నమస్కార. ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಿಸುವ ಎರಡು ಪದ್ಧತಿಗಳು ನಮ್ಮಲ್ಲಿವೆ. ಈ ವರ್ಷ ಚಾಂದ್ರಮಾನ ರೀತಿ ಸಿದ್ಧಾಂತ, ಗಣೇಶ ರೀತಿಯ ಚೈತ್ರ ಶುಕ್ಲ ಪ್ರತಿಪತ್ ತಾರೀಕು 6/4/2019 ಶನಿವಾರವು, ಸೌರಮಾನ ರೀತಿ ಸೂರ್ಯನು ನಿರಯಣ ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲದ ದಿನ 14/4/2019 ಭಾನುವಾರವು ಯುಗಾದಿ ಹಬ್ಬ ಆಚರಿಸಬೇಕು. ಈ ದಿನ ವಿಶೇಷವಾಗಿ ಉಷಾ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಇದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆ ಮುಖ್ಯದ್ವಾರಗಳನ್ನು ಅಲಂಕೃತಗೊಳಿಸಬೇಕು. ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ವಂದನಾದಿಗಳನ್ನು ನೆರವೇರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಮುಂದಿಟ್ಟು ಪೂಜಾ ಕರ್ಮಗಳನ್ನು ನೆರವೇರಿಸಬೇಕು. ಭಗವಂತನಾದ ಮಹಾಗಣಪತಿಗೆ ಮೊದಲನೇದಾಗಿ ಕುಲದೇವತೆಗಳಿಗೆ ಅರ್ಚನೆಯನ್ನು ಮಾಡಬೇಕು. ಈ ರೀತಿಯಾಗಿ ತದನಂತರ ಪಂಚಾಂಗ ಶ್ರವಣವನ್ನು ಆರಿಸಬೇಕು. ಅನಂತರ ಕಲಶ ಪೂಜೆ, ಗಣಪತಿಯ ಆವಾಹನೆ ಮೊದಲಾದ ದೇವತೆಗಳ ಪೂಜೆಯನ್ನು ನೆರವೇರಿಸಬೇಕು. ಅಂದರೆ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ. ಅಂದರೆ 100 ವರ್ಷಗಳ ಕಾಲ ಆಯುಷ್ಯು, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ, ಸಕಲಾರಿಷ್ಟ ನಿವಾರಣೆಗಾಗಿ ಬೇವುಬೆಲ್ಲವನ್ನು ಸೇವನೆ ಮಾಡಬೇಕು. ಈ ವರ್ಷ ವಿಶೇಷವಾಗಿ ನವನಾಯಕರ ಫಲ ಸೂರ್ಯ ಸಿದ್ಧಾಂತ ಗಣಿತ ರೀತಿಯವನ್ನು ತಿಳಿದುಕೊಳ್ಳೋಣ. ರಾಜ ಶನೇಶ್ವರ, ಸಸ್ಯಾಧಿಪ ಬುಧ, ಮೇಘಾಧಿಪ ಶನಿ, ಮಂತ್ರಿ ರವಿ, ಧಾನ್ಯಾಧಿಪ ಚಂದ್ರ, ರಸಾಧಿಪ ಶುಕ್ರ, ಶೇನಾಧಿಪ ಶನಿ, ಅರ್ಘ್ಯಾಧಿಪ ಶನಿ, ನೀರಸಾಧಿಪ ಬುಧ, ಪಶುನಾಯಕ ಬಲರಾಮ.